ಮನೆ ಹುಷಾರು. ಮತ್ತು ತುಲಾರಾಶಿ, ತುಲಾರಾಶಿಯವ್ರಿಗೆ ನೋಡಿ ತುಂಬ ಪ್ರಾಬ್ಲಮ್ ಇದೆ ಇವಾಗ. ತುಲಾರಾಶಿಯವ್ರಿಗೆ ತುಂಬಾ ತೊಂದರೆ ಅಂತಲೇ ತೋರಿಸೋದು, ಯಾಕಂದರೆ ಪ್ರತಿ ಹೋದ ವರ್ಷ ಸ್ವಲ್ಪ ಚೆನ್ನಾಗಿತ್ತು, ಹೆಂಗೋ ಹಂಗೆ ಒಂದು ಸ್ವಲ್ಪ ಮನೆ ಕಟ್ಟಿದ್ರು, ಇರೋ ಸಾಲಗಳನ್ನ ತೀರಿಸ್ಕೊಂಡ್ರು. ಹೋದ ವರ್ಷದಿಂದ ನಿಮಗೆ 2019 ನವಂಬರ್ ನಂತರ ಇದುವರೆಗೂ ಸ್ವಲ್ಪ ಪ್ರಾಬ್ಲಮ್ಮೆ, ಮತ್ತೆನೂ ಕೂಡ ಸ್ವಲ್ಪ ತೊಂದರೆನೇ ಕಾಣಿಸ್ತಾ ಇದೆ. ಸ್ವಲ್ಪ ತುಲಾರಾಶಿಯವರು ತುಂಬ ಎಚ್ಚರಿಕೆ ಇರೋದು ಉತ್ತಮ. ನೋಡಿ ಲಗ್ನದಲ್ಲಿ ರವಿ ಇದ್ದಾನೆ, ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ, ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ತೊಂದರೆ ಮಾಡ್ಕೊಳ್ಳೋದು, ತಲೆನೋವು ಬರುವಂಥದ್ದು, ಕಿರಿಕಿರಿ ಆಗುವಂಥದ್ದು. ಬುಧ ಲಗ್ನದಲ್ಲಿ ಇದ್ದಾನೆ, ಏನಾದರೂ ಎಡವಟ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಕೇತು ಕೂಡ ಇದ್ದಾನೆ ನೋಡಿ, ದುಡ್ಡು ಕಾಸದಲ್ಲಿ ತೊಂದರೆ, ಕುಟುಂಬದಲ್ಲಿ ತೊಂದರೆ, ಕಣ್ಣಿಗೆ ಸಂಬಂಧಪಟ್ಟಂಗೆ ತೊಂದರೆ. ನೋಡಿ, ಮತ್ತೆ ನಮ್ಮ ಫ್ರೆಂಡ್ ಒಬ್ಬರು ತುಲಾ ಲಗ್ನದಲ್ಲೇ ಇದ್ದರು, ಅವ್ರಿಗೂ ಕೂಡ ತುಲಾ ರಾಶಿ ಅಥವಾ ತುಲಾ ಲಗ್ನದವ್ರಿಗೆ ಹೊಂದುತ್ತೆ ಇದು. ಸೊ ತುಲಾ ರಾಶಿಯವರಾಗಿದ್ದರು ಅವರು ಕೂಡ, ಪಾಪ ಅವ್ರಿಗೆ ಕಣ್ಣಲ್ಲಿ ಆಪರೇಷನೇ ಆಗೋಯಿತು. ಸೊ ನಾನು ಸುಮಾರು ಸರಿ ಹೇಳ್ತಾ ಇದ್ದೀನಿ, ಕೇತು ಶಾಂತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ, ಬಟ್ ಅವ್ರು ಮಾಡ್ಕೊಂಡಿಲ್ಲ. ಸೊ ಎಲ್ಲರಿಗೂ ಅದನ್ನು ಹೇಳೋದು, ತುಲಾ ಲಗ್ನ ಅಥವಾ ರಾಶಿಯವರಿಗೆ ಕೇತು ದ್ವಿತೀಯ ಸ್ಥಾನದಲ್ಲಿದೆ. ನೋಡಿ, ಕುಟುಂಬದಲ್ಲಿ ಯಾರಾದರೂ ಒಬ್ಬರು ತೀರೋಗುವಂಥದ್ದು, ಕುಟುಂಬದಲ್ಲಿ ಏನೋ ತೊಂದರೆ ಕಾಣುವಂಥದ್ದು, ಏನಾದ್ರು ಚಿಕ್ಕಪುಟ್ಟ ತೊಂದರೆಗಳದ್ದು ತಾಳ್ಮೆಯಿಂದ ಬಗೆಹರಿಸ್ಕೊಳ್ಳಿ. ಮತ್ತು ಕುಟುಂಬದಲ್ಲಿ ಬೇರೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ, ಕುಟುಂಬದಲ್ಲಿ ಜಗಳ ಆಗುವಂಥ ಸಾಧ್ಯತೆ. ಮತ್ತು ಕಣ್ಣಿಗೆ ಸಂಬಂಧಪಟ್ಟ ಹಾಗೆ, ಗುಪ್ತಾಂಗ ಸಂಬಂಧಪಟ್ಟ ಹಾಗೆ ಸ್ವಲ್ಪ ತೊಂದರೆ ಕಾಣಿಸ್ತದೆ. ಸೊ ಇದೆಲ್ಲ ಏನಪ್ಪ ಇಷ್ಟೊಂದು ತೊಂದರೆ ಇದೆ ಅಂತ ಹೇಳೋದಂತ ತಲೆ ಕೆಡಿಸ್ಕೊಳೋದು ಬೇಡ. ಯಾಕಂದರೆ ಕೇತು ಇದನ್ನೇ ಶಾಂತಿ ಮಾಡ್ಕೊಳ್ಳಿ. ಪ್ರತಿನಿತ್ಯ ಗಣೇಶನನ್ನು ಪ್ರಾರ್ಥನೆ ಮಾಡಿ. ಆದರೂ ಕೂಡ ಗಣೇಶ ನಿಮ್ಗೆ ಹೆಂಗಂತ ಲಾಭ ಅಂತೂ ಕೊಡಲ್ಲ, ಅಟ್ಲೀಸ್ಟ್ ನಿಮಗಿರೋ ತೊಂದರೆಗಳು ಬರ್ದಿರಂಗಾದರೆ ಸಾಕು. ಸೊ ಅದಕ್ಕಾಗಿ ನೀವು ಕೇತು ಶಾಂತಿ ಮಾಡ್ಕೊಬೇಕು. ನೋಡಿ, ಬೇರೆ ಎಲ್ಲ ಗ್ರಹಗಳು ನಿಮಗೆ ಶಾಂತಿ ಮಾಡೋ ಸ್ವಲ್ಪ ಮಟ್ಟಿಗೆ ಅನುಕೂಲ ಮಾಡ್ತವೆ, ಆದರೆ ಕೇತು ಗ್ರಹ ನಾನು ನೋಡಿಲ್ಲ. ಯಾಕಂದರೆ ಕೇತುಗ ಲಾಭ ಮಾಡಿರೋದೆ ನನಗೆ ಗೊತ್ತಿಲ್ಲ. ಇಷ್ಟೊಂದು ಜಾತಕ ನೋಡಿದ್ದೀನಿ, ಕೇತು ಗ್ರಹ ಸ್ವಲ್ಪ ತೊಂದರೆ ಕೊಡೋಂಥ ಜಾತಕ ಕೂಡ ಅಂತಲೇ ಹೇಳ್ಬೋದು. ಯಾಕಂದರೆ ರಾಹು ಇನ್ನೂ ಒಂದು ಪಕ್ಷ ಒಂದು ಒಳ್ಳೇದು ಮಾಡ್ತಾನೆ, ಅದೇ ಕೇತು ಸ್ವಲ್ಪ ಎಲ್ಲಿದ್ರೂ ತೊಂದರೆ. ಸೊ ಕೇತು ಶಾಂತಿ ಮಾಡೋದು ತುಲಾ ರಾಶಿಯವ್ರಿಗೆ, ತುಲಾ ಲಗ್ನದವ್ರಿಗೆ ತುಂಬ ಇಂಪಾರ್ಟೆಂಟು. ಅಂದರೆ ಚತುರ್ಥದಲ್ಲಿ ಇದ್ದಾರೆ, ಮತ್ತು ಶನಿ ಸಾಲದಿಂದ ಸ್ವಲ್ಪ ಮನೇಲಿ ಒದ್ದಾಡ್ತಾ ಇರ್ತೀರಾ, ಮನೆ ಬಾಡಿಗೆ ಕೊಟ್ಟಿರ್ತೀರ, ಬಾಡಿಗೆಯವ್ರು ಬಂದಿರೋದಿಲ್ಲ, ಲೀಸ್ ಅಮೌಂಟ್ ಕೊಡಬೇಕಾಗುತ್ತೆ, ಅವ್ರು ಕೊಡೋಕ್ಕಾಗ್ತಾ ಇರೋದಿಲ್ಲ, ತುಂಬ ತೊಂದರೆ ಅನುಭವಿಸ್ತಾ ಇರ್ತೀರಾ. ತೃತೀಯಾಧಿಪತಿ ಗುರು ಅಲ್ಲೇ ಇದ್ದಾನೆ, ಗುರು ಇರೋದ್ರಿಂದ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಅಂತ ಹೇಳ್ಬೋದು. ನೋಡಿ, ಸ್ವಲ್ಪ ಪ್ರಯಾಣ, ಧನಲಾಭ, ದ್ರವ್ಯಲಾಭ ಅಂದರೂ ಕೂಡ ಗುರು ತೃತೀಯದ ಸ್ಥಾನದಲ್ಲಿ ಇರೋದು, ಒಂದು ಜಾಂಡಿಸ್ ಸಂಬಂಧಪಟ್ಟ ಹಾಗೆ ಗುರುವಿನ ಒಂದು ಶಾಂತಿ ಮಾಡೋದು ಮರಿಬಿಡಿ, ಏನಾದರೂ ಸ್ವಲ್ಪ ಎಡವಟ್ ಆಗುತ್ತೆ. ಆದರೆ ಕುಜಾ ಷಷ್ಠದಲ್ಲಿ ಇದ್ದರೆ ಶತ್ರುಜ, ಧನಪ್ರಾಪ್ತಿ, ಅನುಕೂಲ ಆಗುತ್ತೆ ಅಂತ, ಅದೊಂದು ನಿಮ್ಗೆ ಚೆನ್ನಾಗಿದೆ. ಅದು ಶುಕ್ರನೂ ಕೂಡ ಲಾಭದಲ್ಲಿದೆ. ನೋಡಿ, ಕುಜಾ ಮತ್ತು ಶುಕ್ರ ತುಲಾರಾಶಿಯವರು ಚೆನ್ನಾಗಿದೆ, ಸ್ನೇಹ ಲಾಭ, ಕಾರ್ಯ ಜಯ, ನೀವು ಅಂದುಕೊಂಡಂಥ ಕೆಲಸಗಳು ಸುಮಾರಾಗಿ ಆಗುತ್ತೆ. ಆದರೆ ನಿಮಗಿರೋ ಸಾಲಗಳು ಜಾಸ್ತಿ ಇರೋದ್ರಿಂದ ನೀವು ಮೇಂಟೈನ್ ಮಾಡೋಕ್ಕಾಗ್ತಿರಲ್ಲ. ಯಾವುದಕ್ಕೂ ನೋಡಿ, ಬುಧ ರವಿ ಶಾಂತಿ ಮಾಡ್ಕೊಳ್ಳಿ. ಮತ್ತು ಮುಖ್ಯವಾಗಿ ಬೇಕಂದರೆ ಲಗ್ನಾಧಿಪತಿಯಾದ ಶುಕ್ರ ಲಾಭಸ್ಥಾನದಲ್ಲಿ ಚೆನ್ನಾಗಿದ್ದಾರೆ, ಆದರೆ ಲಗ್ನದಲ್ಲಿರೋ ಬುಧ ಮತ್ತು ರವಿ ಶಾಂತಿ ಮಾಡೋದು ಮರಿಬೇಡಿ. ಮುಖ್ಯವಾಗಿ ನಿಮಗೆ ಶನಿ ಶಾಂತಿ ಕೂಡ ಮರಿಬೇಡಿ, ಯಾಕಂದರೆ ಶನಿ ಶಾಂತಿ ಮಾಡಿಕೊಂಡಷ್ಟು ನಿಮ್ಮ ಮನೆಯಲ್ಲಿ ಸ್ವಲ್ಪ ಏನು ತೊಂದರೆ ಇದ್ದರೆ ಅದು ನಿವಾರಣೆ ಆಗುತ್ತೆ. ಈಗ ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವ್ರಿಗೆ ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದಾನೆ. ತುಂಬ ಆಕ್ಚುಲಿ 1 ವರ್ಷದಿಂದ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವ್ರಿಗೆ. ನೀವು ಏನೇನು ಅಂದ್ಕೊಂಡಿದ್ರಿ ಎಲ್ಲ ಆಗಿದೆ. ಮುಖ್ಯವಾಗಿ ಮನೆ ಕಟ್ಟೋ ವಿಚಾರದಲ್ಲಿ ಭೂಮಿಯಿಂದ ಲಾಭ, ಎಷ್ಟು ಚೆನ್ನಾಗಿ ಚೆನ್ನಾಗಿ ಸುಖ ಅನುಭವಿಸಿರ್ತೀರ ಆಲ್ರೆಡಿ, ಅನುಕೂಲ ತೊಗೊಂಡಿರ್ತೀರ, ತುಂಬ ಚೆನ್ನಾಗಿರುತ್ತೆ ಸಿಚುಯೇಷನು. ಆದರೆ ಆದರೂ ಕೂಡ ದುಡ್ಡು ಕಾಸಲ್ಲಿ ನಿಮಗೆ ಎಲ್ಲ ಇದೆ, ಏನೋ ಒಂದು ತೊಂದರೆ ಅಂತ ಅನ್ನಿಸ್ತಾನೆ ಇರುತ್ತೆ ನಿಮಗೆ ವೃಶ್ಚಿಕ ರಾಶಿಯವ್ರಿಗೆ. ಮತ್ತು ಸೀಕ್ರೆಟ್ ಬೇರೆ ನಿಮಗೆ, ಕೆಲವೊಂದು ಪ್ರಾಬ್ಲಮ್ಗಳನ್ನ ಬೇರೆಯವ್ರ ಹತ್ರ ಹೇಳ್ಕೊಂಡು ಅದಕ್ಕೆ ಪರಿಹಾರ ತೊಗೊಳೋದು ಮರಿಬಿಡಿ. ಆದರೂ ಕೂಡ ಲಗ್ನಲ್ಲಿ ಕೇತು ಇದ್ದಾನೆ, ಲಗ್ನಲ್ಲಿ ಕೇತು ಇರೋದ್ರಿಂದ ನಿಮಗೆ ಎಲ್ಲ ರಾಜ್ಯೋಗ ಭಂಗ ಅಂತಲೇ ಹೇಳ್ಬೋದು. ಯಾಕಂದರೆ ಕೇತು ಲಗ್ನದಲ್ಲೇ ಇದ್ದಾನೆ, ತುಂಬ ತೊಂದರೆ ಅಂತ ಹೇಳುತ್ತೆ. ಯಾಕಂದರೆ ನೀವು ಗಾಯ ಆಗಿರುತ್ತೆ, ಮೈಗೆ ತೊಂದರೆ ಆಗ್ತಾ ಇರುತ್ತೆ, ಮನೇಲೇ ಎಲ್ಲ ಇರುತ್ತೆ, ಅದಕ್ಕೆ ಆಯಿಂಟ್ಮೆಂಟ್ ಹಚ್ಕೋಬೇಕು, ಡೆಟಾಲ್ ಹಾಕೊಬೇಕು ಅಂತ ಅನ್ನಿಸ್ತಾನೆ ಇರೋದಿಲ್ಲ. ಬಟ್ ಸಪ್ತಮದಲ್ಲಿ ರಾಹು ಇದ್ದಾನೆ, ಹೊಸ ವ್ಯಾಪಾರ ಮಾಡೋರಿಗೆ ಅಥವಾ ಹೊಸ ವ್ಯವಹಾರ ಮದುವೆ ಮಾಡೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೋಡಿ, ಸಪ್ತಮದಲ್ಲಿ ರಾಹು ಇದ್ದರೆ ಏನಂದರೆ, ಹೆಣ್ಣು ನೋಡೋಕೆ ಹೋಗ್ತಾರೆ, ನೋಡ್ಸೋದೊಂದು ಹೆಣ್ಣು, ಮದುವೆ ಮಾಡಿದ ಹೆಣ್ಣು ಬೇರೆ ಆ ಥರನೂ ಆಗಿರೋ ಚಾನ್ಸಸ್ ಇದೆ. ಸೊ ಸಪ್ತಮದಲ್ಲಿ ರಾಹು ಇದ್ದರೆ ತುಂಬ ಬೇಗ ಯಾಮಾರ್ತಾರೆ ಅಂತ ಅರ್ಥ ಅಲ್ಲಿಗೆ. ಸೊ ಗುರು ನಿಮಗೆ ದ್ವಿತೀಯದಲ್ಲಿ ಇದ್ದಾನೆ, ಗುರು ನಿಮ್ಗೆ ಇನ್ನೂ 1-1.5 ತಿಂಗಳು ದುಡ್ಡು ಕಾಸು ವಿಚಾರದಲ್ಲಿ ಅನುಕೂಲ ಕೊಟ್ಟೆ ಕೊಡ್ತಾನೆ. ಅಂದರೆ ಏನಂದರೆ, ನಿಮ್ಗೆ ಎಷ್ಟು ಖರ್ಚಿದೆ ಅಷ್ಟು ಬೇಕಾದಷ್ಟು ದುಡ್ಡು ನಿಮಗೆ ಬರುತ್ತೆ ಅಂತ ಕೂಡ ಹೇಳ್ಬೋದು. ಶನಿನೂ ಚೆನ್ನಾಗಿದ್ದಾನೆ ತೃತೀಯದಲ್ಲಿ, ಧೈರ್ಯ ಸಾಹಸ. ನೋಡಿ, ವೃಶ್ಚಿಕ ರಾಶಿಯವ್ರು ಮೊದಲೇ ಧೈರ್ಯವಂತರು, ಯಾಕಂದರೆ ಕುಜ ಸ್ಟ್ರಾಂಗ್ ಇರ್ತಾನೆ, ಮಾತು ಮಾತಲ್ಲೂ ಧೈರ್ಯ ಬಂದ್ಬಿಡುತ್ತಾರೆ ಆಟೋಮೆಟಿಕ್ಕು. ಅದ್ರ ಜೊತೆ ಶನಿ ಬರ ಚೆನ್ನಾಗಿದ್ದಾನೆ. ಸೊ ನೀವು ಧೈರ್ಯ ಜಾಸ್ತಿ ಇರುತ್ತೆ, ಆದರೆ ಸ್ವಲ್ಪ ನೋಡಿಕೊಂಡು ಯಾವುದೇ ಒಂದು ವಿಚಾರಗಳನ್ನ ಈ ವಾರದಲ್ಲಿ ಮಾಡೋಂಥದ್ದು ಉತ್ತಮ. ಯಾಕಂದರೆ ಲಗ್ನದಲ್ಲಿ ಕೇತು ಇದ್ದಾನೆ, ಸ್ವಲ್ಪ ನೋಡಿಕೊಂಡು ಮಾತಾಡಿ. ಜೊತೆಗೆ ಕುಜ ಪಂಚಮದಲ್ಲಿದ್ದಾನೆ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅನಾನುಕೂಲತೆ, ಮತ್ತು ನಿಮ್ಮ ಅಂದುಕೊಂಡಿದ್ದು ಯಾವುದೇ ಕೆಲಸಗಳಲ್ಲೂ ಆಗೋಲ್ಲ, ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ. ನೋಡಿ, ವ್ಯಯದಲ್ಲಿ ರವಿ ಇದ್ದಾನೆ, ಯಾವುದೇ ಕೆಲಸ ಕಾರ್ಯಗಳು ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ಆಗ್ತಾ ಇರೋದಿಲ್ಲ. ಬುಧನೂ ಸ್ವಲ್ಪ ವ್ಯಯದಲ್ಲಿದ್ದಾನೆ, ಬುದ್ಧಿ ಓಡೋದಿಲ್ಲ, ಸ್ವಲ್ಪ ಮಟ್ಟಿಗೆ ತೊಂದರೆ. ಶುಕ್ರ ದಶಮದಲ್ಲಿ ಇದ್ದಾನೆ, ಕೆಲಸದ ವಿಚಾರದಲ್ಲಿ, ಕಾರ್ಯದ ವಿಚಾರಗಳಲ್ಲಿ ಏನಾದರೂ ಹೆಂಗಸರಿಂದ ತೊಂದರೆ ಆಗುವಂಥದ್ದು. ಮತ್ತು ನಿಮಗೆ ಕಾನ್ಸಂಟ್ರೇಷನ್, ಏಕಾಗ್ರತೆ ಸ್ವಲ್ಪ ತೊಂದರೆ. ನೋಡೋಣ, ಇವತ್ತು ಕೆಲಸ ಮಾಡಬೇಕು, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಸ್ವಲ್ಪ ಯೋಚನೆ ತುಂಬ ಮಾಡ್ತಾಯಿರ್ತೀರ. ಸೊ ಅದರಿಂದ ನೀವು ಕೇತು ಶಾಂತಿ ಮಾಡೋದು ಮರಿಬಿಡಿ. ಮುಖ್ಯವಾಗಿ ಕುಜನ ಒಂದು ಶಾಂತಿ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಈಗ ಧನುಸು ರಾಶಿ ನೋಡಿ, ಧನುಸು ರಾಶಿಯವ್ರಿಗೆ ಲಗ್ನದಲ್ಲೇ ಗುರು ಇದ್ದರು,
ಸೊ ಮನೆ ದೇವ್ರಿಗೆ ಹೋಗುವಂಥ ವಿಚಾರ, ಮನೆಯಲ್ಲಿ ಏನೊಂದು ಶುಭ ಸಮಾರಂಭ, ಅದಕ್ಕೆ ಖರ್ಚಾಗಿರುವಂಥ ದುಡ್ಡು ಈ ವರ್ಷ ಎಲ್ಲ ಆಗಿ ಹೋಗಿರುತ್ತೆ ನಿಮಗೆ. ಸೊ ಮುಂದಿನ ದಿನಗಳಲ್ಲಿ ಗುರು ನೀಚನಾದರೂ ಕೂಡ ನಿಮಗೆ ಮಕರ ರಾಶಿಗೆ ಬಂದಾಗ ನವಂಬರ್ 24 ನಂತರ ನಿಮಗೆ ತುಂಬ ಚೆನ್ನಾಗಿದೆ. ಗುರು ನಿಮಗೆ ಗುರುಬಲ ಬರುತ್ತೆ, ಲಗ್ನದಲ್ಲಿ ಇದ್ದಾನೆ ಗುರು, ಅದು ಒಳ್ಳೆಯದೇ. ಯಾಕಂದರೆ ಲಗ್ನಾಧಿಪತಿ ಗುರು ಅಷ್ಟು ಒಳ್ಳೆಯದಲ್ಲ ಅಂತಾರೆ, ಅದು 50% ಓಕೆ. ಶುಭಗ್ರಹ ಯಾವತ್ತೂ ತೊಂದರೆ ಕೊಡಲ್ಲ, ಲಗ್ನಾಧಿಪತಿ ಆದ್ದರಿಂದ ಏನೋ ಒಂದು ಅನುಕೂಲನೇ ಆಗುತ್ತೆ. ಆದರೆ ದ್ವಿತೀಯ ಸ್ಥಾನದಲ್ಲಿ ಹೆಚ್ಚಿನ ಒಂದು ಶುಭ ಫಲಗಳು, ಗುರು ನೀಚನಾದರೂ ದ್ವಿತೀಯ ಸ್ಥಾನದಲ್ಲಿದೆ ಅಂದರೆ ದುಡ್ಡು ಕಾಸು ಅನುಕೂಲ, ಫ್ಯಾಮಿಲಿಯಿಂದ ಒಂದು ಅನುಕೂಲ. ನೋಡಿ, ಫ್ಯಾಮಿಲಿ ಬಿಟ್ಟೋಗಿರೋಂಥವ್ರಿಗೆ, ಧನುಸು ರಾಶಿಯವ್ರಿಗೆ ಅಥವಾ ಧನುಸು ಲಗ್ನದವ್ರಿಗೆ, ಕುಟುಂಬದಿಂದ ದೂರ ಆಗಿರುವಂಥವ್ರಿಗೆ, ಈ ಕುಟುಂಬದಲ್ಲಿ ಮತ್ತೆ ಸೇರುವಂಥ ಭಾಗ್ಯ ನಿಮಗೆ ಈ 24 ನಂತರ ಚೆನ್ನಾಗಿದೆ. ನೋಡಿ, ಶನಿ ಕೂಡ ಚೆನ್ನಾಗಿದ್ದಾನೆ, ದ್ವಿತೀಯ ಸ್ಥಾನದಲ್ಲಿ ದ್ವಿತೀಯಾಧಿಪತಿ ಇದ್ದಾನೆ. ಕುಟುಂಬದಿಂದ ಅನುಕೂಲ, ಕುಟುಂಬದಿಂದ ಖುಷಿ, ಸಂತೋಷ, ಸೌಭಾಗ್ಯ ಅಂತ ಹೇಳ್ತೀನಿ. ನೋಡಿ, ಇಷ್ಟೋ ವರ್ಷದಿಂದ ನೀವು ಮೀಟ್ ಆಗ್ತಿರೋಂಥವ್ರು ಇವಾಗ ಕುಟುಂಬದಿಂದ ಒಂದು ಅನುಕೂಲ ಕೂಡ ಆಗುತ್ತೆ, ಅಥವಾ ಜೊತೆಲೇ ಇದ್ದರೂ ಕೂಡ ಅವರಿಂದ ನಿಮಗೇನೂ ತೊಂದರೆ ಅಂದರೆ ಅನುಕೂಲ ಆಗಿರಲ್ಲ. ಸೊ ಅದು ಈಗ ಅನುಕೂಲ ಆಗೋ ಸಾಧ್ಯತೆ ನಿಮಗಿರುತ್ತೆ. ನೋಡಿ, ಮುಖ್ಯವಾಗಿ ಆಮೇಲೆ ಪೂಜಾ ಚತುರ್ಥ ಭಾಗದಾನೆ, ಲಾರಿ ತೊಗೊಳ್ಳೋಂಥವ್ರು ಅಥವಾ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ತೊಗೊಳ್ಳೋಂಥವ್ರು ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ. ಈ ಗಾಡೀಲಿ ಏನೋ ತೊಂದರೆ ಇರುತ್ತೆ, ಡಾಕ್ಯುಮೆಂಟ್ಸ್ಗಳು ತೊಂದರೆ ಇರುತ್ತೆ, ಸ್ವಲ್ಪ ತಾಳ್ಮೆಯಿಂದ ನೋಡಿ ತೊಗೊಳ್ಳಿ. ನೋಡಿ, ನವಮದಲ್ಲಿ ಶುಕ್ರ ಇದ್ದಾನೆ, ತಂದೆಯಿಂದ ಅನುಕೂಲ, ಭಾಗ್ಯೋದಯ ಅಂತ ಹೇಳುತ್ತೆ, ಸ್ತ್ರೀಯರಿಂದ ಅನುಕೂಲ. ಬುಧ ರವಿ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ, ಅದು ರವಿ ಈ ವಾರದಲ್ಲಿ ನಿಮಗೆ ತುಂಬ ಚೆನ್ನಾಗಿದ್ದಾನೆ. ರವಿ ನಿಮಗೆ ಲಾಭಸ್ಥಾನದಲ್ಲಿದ್ದು ಸರ್ವ ದೋಷ ನಿವಾರಣೆ ಅಂತ ಹೇಳುತ್ತೆ, ಮತ್ತು ಲಾಭಸ್ಥಾನದಲ್ಲಿದ್ದು ನಿಮಗೆ ಎಲ್ಲ ಬಡತಿಯೊಂದಿಗೆ ಶುಭ ಸಮಾಚಾರ, ವ್ಯಾಪಾರ ವೃದ್ಧಿ, ಸಂತೋಷ, ಮಿತ್ರರಿಂದ ಅನುಕೂಲ ಅಂತ ಕೂಡ ಹೇಳುತ್ತೆ. ಮುಖ್ಯವಾಗಿ ನೋಡಿ, ಕೇತು ನಿಮಗೆ 12ನೇ ಬಾರಿಯಿಂದಾನೆ, ಶಯನ ಸುಖ ಕಮ್ಮಿ ಅಂದರೆ ನಿದ್ರೆ ಬರೋದಿಲ್ಲ ಸರಿಯಾಗಿ, ಸ್ವಲ್ಪ ಮಟ್ಟಿಗೆ ತೊಂದರೆ ಅಂತ ಹೇಳುತ್ತೆ. ಆದರೂ ಚಂದ್ರ ತುಂಬ ಚೆನ್ನಾಗಿದೆ, ಪ್ರಯಾಣದಿಂದ ಅನುಕೂಲ, ವ್ಯಾಪಾರದಲ್ಲಿ ತಕ್ಕ ಮಟ್ಟಿಗೆ ಅನುಕೂಲ, ದ್ರವ್ಯ ಲಾಭ ಅಂತ ಕೂಡ ಹೇಳುತ್ತೆ. ಮುಖ್ಯವಾಗಿ ನೋಡಿ, ಗುರು ಶಾಂತಿ ಮಾಡೋದು ಮರಿಬೇಡಿ, ಶನಿ ಶಾಂತಿ ಮಾಡಿ. ಶನಿ ಶಾಂತಿ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಲಾಭ ಅಂದರೆ ಕುಟುಂಬದಿಂದ ಲಾಭ, ದುಡ್ಡು ಕಾಸು ಇನ್ನೂ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ ಸಾಧ್ಯತೆ ಇದೆ. ಇನ್ನೂ 1 ವರ್ಷ ಶನಿ ಇರ್ತಾನೆ, ಅದಕ್ಕೆ ನಮ್ಮ ಶಾಂತಿ ಮಾಡೋದು ಮರಿಬೇಡಿ. ಇನ್ನೊಂದು ಹೆಚ್ಚಿನ ಲಾಭ ಕೂಡ ನೀವು ಪಡೆಯೋ ಸಾಧ್ಯತೆ ಇರುತ್ತೆ, ಅಂದರೆ ನೀವು ಶಾಂತಿ ಮಾಡೋದು ಮರಿಬೇಡಿ. ಈಗ ಮಕರ ರಾಶಿ ನೋಡಿ, ಮಕರ ರಾಶಿಯವ್ರಿಗೆ ಲಗ್ನದಲ್ಲಿ ಶನಿ ಇದ್ದಾನೆ, ಲಗ್ನಾಧಿಪತಿಯಾದ ಲಗ್ನ ಶನಿಗೆ ಬಂದಿರೋದಾನೆ. ನೋಡಿ, 18 ವರ್ಷ ಆದಮೇಲೆ ಯೋಗ ಅಂತ ಹೇಳುತ್ತೆ. ಲಗ್ನ ಮಕರ ರಾಶಿಯವ್ರಿಗೆ ಜ್ಞಾನೋದಯ ಆಗುವಂಥದ್ದು, ಅವ್ರು ಮಾಡಿರುವಂಥ ತಪ್ಪು ಅಥವಾ ಮಾಡಿರುವಂಥ ಚಿಕ್ಕಪುಟ್ಟ ತೊಂದರೆಗಳು ಏನಾಗುತ್ತೆ ಅದೆಲ್ಲ ಈಗ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಮಕರ ರಾಶಿಯಲ್ಲಿ ಶನಿ ಅಧಿಪತಿ ಅವನ ಮನೆ ಇರೋದ್ರಿಂದ ಬುದ್ಧಿ ಚೆನ್ನಾಗಿಬಿಡುತ್ತೆ. ಮುಂದಿನ ದಿನಗಳಲ್ಲಿ ನಾನು ಏನು ಮಾಡಬೇಕು, ನಾನು ಯಾಕೆ ಈ ಥರ ಮಾಡಿದೆ ಅಂತ ಪ್ರತಿಯೊಂದು ಅವ್ರಿಗೆ ಮನಸ್ಸಿಗೆ ಬರುವಂಥ ವಿಚಾರ. ಅಂದರೆ ಕುಜ ಚೆನ್ನಾಗಿದ್ದಾನೆ, ಧೈರ್ಯ ಸಾಹಸ ಕ್ರೀಡಾಪಟುಗಳಿಗೆ ತುಂಬ ಅದು ಮುಖ್ಯವಾದ ಅನುಕೂಲ ಆಗುತ್ತೆ. ಆಮೇಲೆ ನೀವು ಅಂದ್ಕೊಂಡ ಪ್ರತಿಭೆಗಳು ಕಾರ್ಯಲಭ, ನೀವು ಯಾವ ಕೆಲಸಕ್ಕೆ ಹೋದರೂ ಸಕ್ಸಸ್ ಆಗುತ್ತೆ. ಯಾಕಂದರೆ ಕುಜ ಇದನ್ನೇ ಧೈರ್ಯ ಕೊಡ್ತಾನೆ ಮನುಷ್ಯನಿಗೆ, ನಾನು ಮಾಡೇ ಮಾಡ್ತೀನಿ ಅಂತ ಒಂದು ಧೈರ್ಯ ಬರುತ್ತೆ ಅವ್ರಿಗೆ. ಸೊ ನೋಡಿ, ಮಕರ ರಾಶಿಯವರು ತುಂಬ ಕಷ್ಟ ಜೀವಿ ಅಂತಲೇ ಹೇಳುತ್ತೆ. ಯಾಕಂದರೆ ಪ್ರತಿನಿತ್ಯ ಪ್ರತಿನಿತ್ಯ ಕೆಲಸ ಇರುತ್ತೆ. ಆದರೆ ಈ 1 ವರ್ಷ ಏನಿದೆ ಅವರು, ಇದು ಗೋಲ್ಡನ್ ಪೀರಿಯಡ್ ಅಂತ ಹೇಳುತ್ತೆ. ಯಾಕಂದರೆ ನನ್ನ ಪ್ರಕಾರ ಶನಿ ಲಗ್ನದಲ್ಲಿ ಅಷ್ಟು ಒಳ್ಳೆಯನಲ್ಲ, ಆದರೆ ಲಗ್ನಾಧಿಪತಿ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ. ಆದರೂ ಕೂಡ ನಿಮಗೊಂದು ಏನೋ ಒಂದು ಮೈಂಡಲ್ಲಿ ಕಳ್ಕೊಂಡಿರೋದಲ್ಲ ವಾಪಸ್ ಕೊಡ್ತಾರೆ ಅಂತ ಕೂಡ ಹೇಳ್ಬೋದು. ಆದರೆ ನೋಡಿ, ನವಮದಲ್ಲಿ ದಶಮದಲ್ಲಿ ಬುಧ ಇದ್ದಾನೆ, ರವಿ ಇದ್ದಾನೆ, ಯಾರಿಗೆ ಗೌರ್ಮೆಂಟ್ ಕೆಲಸ ಅಪ್ಲೈ ಮಾಡಿರ್ತಿರೋ ಅವ್ರಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿರುತ್ತೆ, ನೋಡ್ಕೊಳ್ಳಿ. ಜೊತೆಗೆ ಪಂಚಮದಲ್ಲಿ ರಾಹು ಇದ್ದಾನೆ, ಯಾರಾದರೂ ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಿರೋ ಸ್ವಲ್ಪ ಗೊಂದಲನೂ ಕೂಡ ಇರುತ್ತೆ. ಯಾಕಂದರೆ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಿದ್ರೆ ಸಿಕ್ಕಿರುತ್ತೆ, ಮಕ್ಕಳು ಇರ್ತಾರೆ, ಇಲ್ಲ ಮಕ್ಕಳು ಆಗಿರ್ತಾರೆ, ಜಸ್ಟ್ ಮಣಂತಿ ಆಗಿರ್ತಾರೆ, ಹೋಗೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಕೆಲಸ ಅಪಾಯಿಂಟ್ಮೆಂಟ್ ತೊಗೊಳ್ಳುವಾಗ ಡೇಟು ಸ್ವಲ್ಪ ಹಾಕ್ಸ್ಕೊಳ್ಳೋದು ಹಿಂದೆ ಮುಂದೆ ನೋಡ್ಕೊಳ್ಳಿ. ಮುಖ್ಯವಾಗಿ ಗೌರ್ಮೆಂಟ್ ಕೆಲಸ ಸಿಕ್ಕೊಂದು ಒಳ್ಳೆ ಟೈಮ್ ಅಂತ ಹೇಳುತ್ತೆ. ಬುಧನೂ ಚೆನ್ನಾಗಿದೆ ನೋಡಿ, ದಶಮದಲ್ಲಿ ಬುಧ ಇದ್ದಾನೆ, ತುಂಬ ಚೆನ್ನಾಗಿದೆ. ಗುರು ಎ ಸ್ಥಾನದಲ್ಲಿದ್ದಾನೆ, ಸ್ವಲ್ಪ ಮಟ್ಟಿಗೆ ತೊಂದರೆ ಅಂತಲೇ ಹೇಳುತ್ತೆ. ಅಂದರೆ ದೂರ ಪ್ರಯಾಣದಲ್ಲಿ ದೂರ ಹೋಗುವಂಥವ್ರು ಸ್ವಲ್ಪ ಎಚ್ಚರಿಕೆ ವಹಿಸೋದು ಉತ್ತಮ. ಮುಖ್ಯವಾಗಿ ನೋಡಿ, ಶುಕ್ರ ಚೆನ್ನಾಗಿದ್ದಾನೆ, ಶುಕ್ರ ಅಷ್ಟಮದಲ್ಲಿದ್ದರೂ ಧನಲಾಭ ಕೊಡ್ತಾನೆ ನಿಮಗೆ, ಶುಭವಾರ್ತೆ ಕೊಡ್ತಾನೆ. ಅದ್ರ ಮತ್ತು ಸಂಪತ್ತು ಪ್ರಾಪ್ತಿ ನೋಡಿ, ಭೋಗ ಪ್ರಾಪ್ತಿ ನೋಡಿ. ಶುಕ್ರ ನೋಡಿ ಅಷ್ಟಮದಲ್ಲಿದ್ದಾನೆ, ಎಷ್ಟು ಒಳ್ಳೆ ಕೆಲಸ ಮಾಡ್ತಾನೆ. ಶುಕ್ರ ಒಂದೇ ನಿಮಗೆ ಅಷ್ಟಮದಲ್ಲಿ ತುಂಬ ಚೆನ್ನಾಗಿ ನಿಮಗೆ ಒಂದು ಅನುಕೂಲ ಮಾಡ್ಕೊಳ್ಳೋಂಥದ್ದು ವಿಚಾರ. ಆದರೆ ಪರಿಹಾರವಾಗಿ ನೋಡಿ, ಶನಿ ಶಾಂತಿ ಮಾಡೋದು ಮರಿಬೇಡಿ. ನೋಡಿ, ಶನಿ ಶಾಂತಿ ಮಾಡಿದಷ್ಟು ನಿಮಗೆ ಇನ್ನೊಂದು ಹೆಚ್ಚಿನ ಶುಭ ಫಲಗಳು. ನೋಡಿ, 18 ವರ್ಷ ನಂತರ ಬಂದಿದ್ದಾನೆ, ಶನಿ ಶಾಂತಿ ಮಾಡ್ಕೊಳ್ಳಿ, ನಿಮ್ಗೆ ಇನ್ನೂ ಒಂದು ಹೆಚ್ಚಿನ ಜ್ಞಾನ ಪ್ರಾಪ್ತಿ ಆಗುತ್ತೆ, ಅಥವಾ ಇನ್ನು ಹೆಚ್ಚಿನ ಸುಖ ಕೂಡ ನೀವು ಪಡ್ಕೊತೀರಾ. ಈಗ ಕುಂಭರಾಶಿ ನೋಡಿ, ಕುಂಭರಾಶಿಯವ್ರಿಗೆ ಲಾಭಸ್ಥಾನದಲ್ಲಿ ಗುರು ಇದ್ದಾನೆ, ಇನ್ನೇನು ಬೇಕು ನಿಮಗೆ. 1 ವರ್ಷ ತುಂಬ ಚೆನ್ನಾಗಿದ್ದೀರಿ, ಅಂದ್ಕೊಂಡಿದ್ದಂಗೆಲ್ಲ ಹಣ ಬಂದಿದೆ ನಿಮಗೆ, ಒಳ್ಳೊಳ್ಳೆ ಹಣ ಒಂದು ಅಂದ್ಕೊಂಡಂಗೆ ರೀತಿಯಲ್ಲೆಲ್ಲ ಫ್ರೆಂಡ್ಸಿಂದನೋ, ತಾಯಿ ಅಕ್ಕಂದಿರಿಂದನೋ, ಫ್ಯಾಮಿಲಿಯಿಂದನೋ ತುಂಬ ಅನುಕೂಲ ಆಗಿರುತ್ತೆ ನಿಮಗೆ.
ಸೊ ಈಗ ನವೆಂಬರ್ ನಂತರ ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ, ಆದರೆ ಸಾಲ ಗೀಳಿದ್ರೆ ಚಿಕ್ಕಪುಟ್ಟ ಸಾಲ ತೀರಿಸ್ಕೊಂಬಿಡಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ದುಡ್ಡು ಕಾಸಲ್ಲಿ ತೊಂದರೆ ಆಗುವ ಸಾಧ್ಯತೆ. ಹಂಗಾಗಿ ಗುರುಶಾಂತಿ ಮಾಡ್ಕೊಳ್ಳಿ. ಏನಂದರೆ ಈಗ ನೋಡಿ, ಸುಮಾರು 3 ವರ್ಷದಿಂದ ಏನೇನು ಕಷ್ಟಪಟ್ಟೇನು, ದುಡ್ಡು ಮಾಡ್ಕೊಂಡಿದ್ದೆ, ಸಾಲ ಮಾಡ್ಕೊಂಡಿದ್ರು, ಒಂದು ಸ್ಟೇಟಸ್ ಇದೆ ಅಲ್ವಾ, ಅದನ್ನು ಉಳಿಸ್ಕೊಬೇಕಂದ್ರೆ ಈಗ ಇನ್ನೊಂದು 2-3 ತಿಂಗಳ ನೀವೇನು ಚಿಕ್ಕಪುಟ್ಟ ಸಾಲ ಮಾಡಿದ್ದೀರಾ ಅದನ್ನು ಆದಷ್ಟು ತೀರಿಸ್ಕೊಂಡೇ ಬನ್ನಿ. ಯಾಕಂದರೆ ದೇವಸ್ಥಾನ ಅಂತ ಹೇಳಿದ್ರೆ ಗುರು ಸ್ವಲ್ಪ ಮಟ್ಟಿಗೆ ಸಾಲ ಬಾಧೆ ಕೊಟ್ಬಿಡ್ತಾನೆ. ಇನ್ನೊಂದು ಸ್ವಲ್ಪ ಫ್ರೆಂಡ್ಸ್ಗಳು ದುಡ್ಡು ಕೊಟ್ಟು ಅಂದರು ನಂಗೆ ದುಡ್ಡು ಬೇಕಮ್ಮ, ನನಗೆ ತುಂಬ ತೊಂದರೆ ಇದೆ ಅಂತ ಕೇಳುವ ಸಾಧ್ಯತೆ ಕೂಡ ಇರುತ್ತೆ. ದ್ವಿತೀಯ ಸ್ಥಾನದಲ್ಲಿ ಕುಜ ಇದ್ದಾನೆ, ಆಲ್ರೆಡಿ ವಕ್ರನಾಗಿದ್ದಾನೆ. ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ದುಡ್ಡು ಕಾಸು ವಿಚಾರದಲ್ಲಿ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಟ್ಟಿಗೆ ತೊಂದರೆ. ಅದನ್ನು ನವಮ ಅಷ್ಟಮದಲ್ಲಿ ಶುಕ್ರ ಇದ್ದಾನೆ, ತುಂಬ ಚೆನ್ನಾಗಿದೆ ಅಂತ ಹೇಳುತ್ತೆ. ಮತ್ತೆ ಅಷ್ಟಮಕ್ಕೆ ಶುಕ್ರ ಪರಿವರ್ತನೆ ಆಗಿ ಶುಕ್ರ ಮುಂದಿನ ರಾಶಿಗೆ ಪ್ರವೇಶ ಆಗಿದ್ದಾನೆ. ಅದರಿಂದನೂ ಸ್ವಲ್ಪ ನಿಮಗೆ ಅನುಕೂಲ ಇದೆ. ಮುಖ್ಯವಾಗಿ ನೋಡಿ, ಶನಿ ಶಾಂತಿ ಮಾಡಿ ಕುಂಭರಾಶಿಯವರಿಗೆ. ಮುಖ್ಯವಾಗಿ ಏನಂದರೆ 3 ತಿಂಗಳಿಂದ ಲಗ್ನಾಧಿಪತಿ ವ್ಯಯಸ್ಥಾನದಲ್ಲಿದ್ದರೆ ಸ್ವಲ್ಪ ದೂರ ಹೋಗುವಂಥದ್ದು ಕೆಲಸಗಳ ವಿಚಾರದಲ್ಲಿ, ಪ್ರಯಾಣ ಮಾಡುವಂಥದ್ದು ಅಥವಾ ಫಾರಿನ್ಗೆ ಹೋಗುವಂಥ ಕೂಡ ಸಾಧ್ಯತೆ ಇರುತ್ತೆ. ಅದು ಕೆಲಸದ ನಿಮಿತ್ತ ಬೇರೆ ದೂರ ಊರಿಗೆ ಹೋಗುವಂಥ ಸಾಧ್ಯತೆ. ಮತ್ತು ಇನ್ನೊಂದು ಏನಂದರೆ ವಿಪರೀತ ಪ್ರಯಾಣ, ವಿಪರೀತ ಓಡಾಟ, ಕೆಲಸಗಳು ಹೆಚ್ಚಿರುತ್ತೆ, ಪ್ರೆಷರ್ ಹೆಚ್ಚಿರುತ್ತೆ ಅಂತ ಕೂಡ ಹೇಳ್ಬೋದು. ನೋಡಿ, ಇನ್ನೊಂದು ವರ್ಷ ಕುಂಭರಾಶಿಯವರಿಗೆ ಇದೇ ಥರನೇ ಇರುತ್ತೆ. ಅವ್ರ ಮನೇಲಿ ಕೂತ್ಕೊಬೇಕಂದ್ರೂ ಕೂತ್ಕೊಳ್ಳೋಕ್ಕಾಗಲ್ಲ, ಏನೋ ಒಂದು ಓಡಾಡ್ತಾ ಇರೋದು, ಅಥವಾ ಆಫೀಸಲ್ಲೇ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡೋವಂಥದ್ದು, ಸೊ ಕೆಲಸ ಕಾರ್ಯ ಹೆಚ್ಚಾಗುವಂಥದ್ದು, ಟೆನ್ಷನ್ ಸ್ವಲ್ಪ ಜಾಸ್ತಿ ಹೆಚ್ಚಾಗೋ ಕೂಡ ಸಾಧ್ಯತೆ. ಆದರೆ ಕುಜಶಾಂತಿ ಮಾಡೋದು ಮರಿಬೇಡಿ. ಕುಜಶಾಂತಿ ಮತ್ತು ಶನಿ ಶಾಂತಿ ಮಾಡೋದು ಮರಿಬೇಡಿ. ಈಗ ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಲಗ್ನದಲ್ಲಿ ವಕ್ರನಾಗಿರೋ ಕುಜ, ದ್ವಿತೀಯಾಧಿಪತಿ ನವಮಾಧಿಪತಿ ಆಗಿರುವಂಥ ಕುಜ ಕೇಂದ್ರದಲ್ಲೇ ಇದ್ದಾನೆ, ಕೇಂದ್ರದಲ್ಲಿ ಇದ್ದಾನೆ. ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಲಿ ಕೂಡ ಸ್ವಲ್ಪ ದಿಢೀರಾಗಿ ಯೋಚನೆ ಮಾಡೋಂಥದ್ದು, ಏನಂದರೆ ಆತುರದ ನಿರ್ಧಾರಗಳು ತೊಗೊಳ್ಳೋಂಥದ್ದು, ಸಡನ್ನಾಗಿ ಏನೋ ಮಾಡ್ಬಿಡೋಣ ಅಂತ ಹೇಳೋದು ಬೇಡ. ಯಾಕೆ ಕುಜ ವಕ್ರನಾದಿಂದ ದ್ವಿತೀಯಾಧಿಪತಿ ಲಗ್ನಕ್ಕೆ ಬಂದಿದ್ದಾನೆ, ನೀವು ಸಾಲ ಕೇಳಿದ್ರು ಸಾಲ ಕೊಡ್ತಾರೆ, ಇಲ್ಲೊಂದು ಸ್ವಲ್ಪ ಚಿಕ್ಕಿದ್ದೇನೋ ಒಂದು ಕೆಲಸ ಮಾಡೋಣ, ಸಾಲ ಮಾಡಿ ತೊಗೊಂಬಿಡೋಣ ಗಾಡಿನ, ಸಾಲ ಮಾಡಿ ಇನ್ನೊಂದು ಮಾಡೋಣ, ದಯವಿಟ್ಟು ಮಾಡಿಬಿಡಿ. ಯಾಕಂದರೆ ಕುಜ ವಕ್ರನಾಗಿದ್ದಾನೆ, ಸಾಲ ಮಾಡೋಕ್ಕೆ ಪ್ರಚೋದಿಸ್ತಾನೆ. ಸೊ ರಾಹು ತೃತೀಯ ಭಾವದಲ್ಲಿದ್ದಾನೆ, ಒಂದು ಶಕ್ತಿಯಾಗಲಿ, ಒಂದು ಧೈರ್ಯ ಆಗಲಿ, ಪ್ರಗತಿ ಪ್ರತಿಯೊಂದು ಕೊಡ್ತಾನೆ. ಮುಖ್ಯವಾಗಿ ನಿಮಗೆ ಶುಕ್ರ ನೋಡಿ, ವ್ಯಾಪಾರದಲ್ಲಿ ಸ್ವಲ್ಪ ಮಂದಗತಿ. ಮೀನರಾಶಿಯವರಿಗೆ ವ್ಯಾಪಾರದಲ್ಲಿ ಶುಕ್ರ ನಿಮಗೆ ನೋಡಿ ಜಸ್ಟ್ ಎಂಟ್ರಿ ಆಗಿದ್ದಾನೆ, ಶುಕ್ರ ಸಪ್ತಮದೇ ಇದ್ದಾನೆ, ಸ್ತ್ರೀಯರಿಂದ ಅನಾನುಕೂಲತೆ ಅಥವಾ ಸ್ತ್ರೀಯರಿಂದ ತೊಂದರೆ ಅಥವಾ ಏನಾದರೂ ಒಂದು ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಇನ್ನೊಂದರಿಂದ ಅಷ್ಟಮದಲ್ಲಿ ಬುಧ ಇದ್ದಾನೆ, ಬುಧ ಇರೋದ್ರೂ ಸ್ವಲ್ಪ ಮಟ್ಟಿಗೆ ಅನುಕೂಲ. ಏನಾದರೂ ದುಡ್ಡು ಕಾಸು ಅನುಕೂಲ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಈ ತಿಂಗಳಲ್ಲಿ ನಿಮಗೆ ದುಡ್ಡು ಕಾಸು ಅನುಕೂಲ ಮಾಡ್ತಾನೆ. ಆದರೆ ಶುಕ್ರ ಇದ್ದಾನೆ, ತುಂಬ ಆಡಂಬರ, ಅಂದರೆ ತುಂಬ ಖರ್ಚು, ಅಂದರೆ ನಿಮ್ಗೇನು ದುಡ್ಡು ಬರುತ್ತೋ ಆದಾಯಕ್ಕಿಂತ ಹೆಚ್ಚು ಖರ್ಚು ಅಂತ ಕೂಡ ಹೇಳ್ಬೋದು. ನೋಡಿ, ದಶಮದಲ್ಲಿ ಗುರು ಇದ್ದಾನೆ, ಮಾಡೋಂಥ ಕೆಲಸಗಳೆಲ್ಲ ಸ್ವಲ್ಪ ಡಿಲೇ ಆಗುವಂಥದ್ದು ಸ್ವಲ್ಪ, ಆದರೂ ಕೂಡ 50% ಅಂತ ಅಷ್ಟು ಮಾತ್ರ ಆಗುವಂಥದ್ದು. ಆದರೆ ಲಾಭದಲ್ಲಿ ಶನಿ ಇದ್ದಾನೆ, ಶನಿ ನೋಡಿ ಲಾಭದಲ್ಲಿದ್ದರು ಒಂದೂವರೆ ವರ್ಷ ಇರ್ತಾನೆ ನಿಮಗೆ ಶನಿ, ಇದು ಮೀನರಾಶಿಯವ್ರಿಗೆ ಖಂಡಿತ ಅನುಕೂಲ ಮಾಡಿಕೊಡ್ತಾನೆ. ಯಾಕಂದರೆ ಶನಿ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ. ಸೊ ಇಷ್ಟಾರ್ಥ ಸಿದ್ಧಿ, ಬಹುಧನ ಪ್ರಾಪ್ತಿ. ನೋಡಿ, ಶನಿ ದೊಡ್ಡ ಗ್ರಹ ಅಂತಾರೆ ಭೂಮಂಡಲದಲ್ಲಿ, ಈ ನವಗ್ರಹಗಳಲ್ಲಿ ಶನಿ ತುಂಬ ದೊಡ್ಡ ಗ್ರಹ ಅಂತಾರೆ. ಸೊ ಮಂದ ಗ್ರಹ ಅಂತ ಕೂಡ ಹೇಳ್ತಾರೆ. ಸೊ ಹಂಗಾಗಿ ಅವನು ಮಂದ ಅಂದರೆ ಚಲಿಸೋದು ಕೂಡ ಮಂದನೇ. ಸೊ 1 ವರ್ಷ 1.5 ವರ್ಷ ಇರ್ತಾನೆ ನಿಮಗೆ, 18 ತಿಂಗಳು ಇರೋದ್ರಿಂದ ನಿಮಗೆ ಮೀನರಾಶಿಯವರು ಶನಿ ಶಾಂತಿ ಮಾಡೋದು ಮರಿಬೇಡಿ. 18 ತಿಂಗಳುಗಳು ನಿಮಗೆ ಶಾಂತಿ ಮಾಡಿದಷ್ಟು ನಿಮಗೆ ಅದು ಅನುಕೂಲ ಮಾಡ್ತಾನೆ. ಅಂದರೆ ಯಾವ ರೀತಿ ಅನುಕೂಲ ಅಂದರೆ ಲಾಭಗಳು, ನೀವು ಏನೇ ಒಂದು ಕೆಲಸ ಮಾಡೋದ್ರಿಂದ ಲಾಭ, ಈಗ ಭೂಮಿ ಲಾಭ ಇರ್ಬೋದು, ತಂದೆ ತಾಯಿಂದ ಅನುಕೂಲ ಆಗಿರ್ಬೋದು, ಯಾವುದೇ ಒಂದು ರೀತಿ ಬಿಸ್ನೆಸ್ ಲಾಭ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಕಮಿಷನ್ ಬಿಸ್ನೆಸ್ ಆಗ್ಬೋದು. ಸೊ ಶನಿ ಶಾಂತಿ ಮಾಡೋದು ಮೀನರಾಶಿಯವರು ಮರಿಬೇಡಿ. ಆದರೆ ಗುರು ಇದ್ದಾನೆ, ಗುರು ದಶಮದಲ್ಲಿ ಅಷ್ಟು ಒಳ್ಳೆಯವನಲ್ಲ, ಕೆಲಸಗಳು ವಿಪರೀತ ಕೆಲಸ ಕೊಡ್ತಾನೆ, ವಿಪರೀತ ಕೆಲಸ ಆದರೂ ಕೂಡ ಅವನದೇ ಮನೆ ಆಗಿರುವಂಥ 50% ಓಕೆ. ಅದೇ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನವೆಂಬರ್ 24 ನಂತರ ಮೀನರಾಶಿಯವರಿಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಗುರುಶಾಂತಿ ಮತ್ತು ಶನಿ ಶಾಂತಿ ಮಾಡಿ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತೆ. ಆದರೆ ಮುಖ್ಯವಾಗಿ ನವಮದಲ್ಲಿ ಕೇತು ಇದ್ದಾನೆ, ತಂದೆ ಮೀನರಾಶಿಯವರಿಗೆ ತಂದೆ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವ ಸಾಧ್ಯತೆ, ಅಥವಾ ತಂದೆಗೆ ಆರೋಗ್ಯದ ವಿಚಾರದಲ್ಲಿ ಅಸ್ತಮ ಆಗಿರ್ಬೋದು, ಕೇತು ಸಂಬಂಧಪಟ್ಟಾಗಿ ಏನಾದರೂ ಒಂದು ತೊಂದರೆ ಕೊಡುವಂಥದ್ದು, ತಲೆನೋವು, ವಿಪರೀತ ಮೈಕೆ ನೋವು, ಏನೋ ಒಂದು ಸ್ವಲ್ಪ ಮಟ್ಟಿಗೆ ಹಳೆ ಕಾಯಿಲೆ, ಹೊಸ ಮತ್ತು ಏನಾದರೂ ಹಳೆ ಕಾಯಿಲೆ ಇದ್ದಿದ್ದು ಅದು ಬಿಟ್ಟೋಗಿರೋಂಥದ್ದು, ಮತ್ತೆ ಬರುವಂಥದ್ದು ಅಥವಾ ಅಲರ್ಜಿಗಳು ಬರುವಂಥದ್ದು, ಸೊ ಏನು ಬೇಕಾದರೂ ಆಗ್ಬೋದು. ಆದರೆ ಕೇತು ಶಾಂತಿ, ರಾಹು ಕೇತು ಶಾಂತಿ ಮಾಡಿ ಮೀನರಾಶಿಯವರಿಗೆ ಮುಖ್ಯವಾಗಿ, ಮತ್ತು ಗುರು ಮತ್ತು ಶನಿ ಶಾಂತಿ ಮಾಡೋದು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿಗೆ ಈ ವಾರದ ಭವಿಷ್ಯ ತಿಳ್ಕೊಂಡ್ರಿ. ಮತ್ತು ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಕೇಳಿ, ಕಮೆಂಟ್ ಬಾಕ್ಸಲ್ಲಿ ಮಾಡಿ, ಅಥವಾ ಫೋನ್ ನಂಬರ್ ಇರ್ತೀನಿ, ಫೋನ್ ಮಾಡಿ. ಜಾತಕ ನಿಮ್ಮ ಪರಿಶೀಲನೆ ನೋಡಿ, ಜಾತಕ ಮುಖ್ಯವಾಗಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿದ್ರೆ ಮಾಡಿ, ನಾವು ಫೋನ್ ಮಾಡಿ ಡೇಟ್ ಆಫ್ ಬರ್ತ್ ಕಳಿಸಿ ಖಂಡಿತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಈ ಪ್ರೋಗ್ರಾಮ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ನಾನು ಹೇಳ್ತೀನಿ, ನಮ್ಮಂಥವ್ರಿಗೆ ಅಟ್ಲೀಸ್ಟ್ ಸಪೋರ್ಟ್ ಮಾಡಿ ನಮಗೆ, ನಾವು ಮಾಡೋಂಥ ಕೆಲಸದಲ್ಲಿ ಅಥವಾ ನಮ್ಮ ಏನು ಒಂದು ನಿಮಗೆ ಪ್ರೋಗ್ರಾಮ್ ಒಂದು ಕೊಡಬೇಕು ಅಂತ ಹೇಳ್ತೀನೋ, ಅಟ್ಲೀಸ್ಟ್ ನಮಗೊಂದು ಸಾರ್ಥಕತೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ.
ಅಷ್ಟೇ ಹೇಳೋದು. ಥ್ಯಾಂಕ್ಸ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ.